2022 ನಂದು ಕೂಡ ಒಂದ್ ಕ್ವಶನ್ ಕೊಟ್ಟಿದ್ದಾನೆ ಇದೇ ಜಾಬ್ ಕಾಸ್ಟ್ ಶೀಟ್ ಮೇಲೆ. ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಡಿ. ಪ್ರಿಪೇರ್ ಜಾಬ್ ಕಾಸ್ಟ್ ಶೀಟ್ ಫ್ರಮ್ ದ ಫಾಲೋಯಿಂಗ್ ಡಾಟಾ: ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್, ಡೈರೆಕ್ಟ್ ಲೇಬರ್, ಮಷೀನ್ ಆರ್ಸ್ ವರ್ತ್ 900, ಮಷೀನ್ ಆರ್ ರೇಟ್ 5 rupees, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 20% ಆನ್ ವರ್ಕ್ಸ್ ಕಾಸ್ಟ್, ಸೆಲ್ಲಿಂಗ್ ಓವರ್ ಹೆಡ್ ರುಪೀಸ್ 50 paise ಪರ್ ಯೂನಿಟ್ ಸೋಲ್ಡ್, ಯೂನಿಟ್ಸ್ ಪ್ರೊಡ್ಯೂಸ್ಡ್ 20,000, ಯೂನಿಟ್ ಸೋಲ್ಡ್ 18,000 ಅಟ್ 4 rupees ಪರ್ ಯೂನಿಟ್. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ, ಎಷ್ಟು ಯೂನಿಟ್ಸ್ ಎಷ್ಟು ರೂಪಾಯಿ ಒಂದ್ ಯೂನಿಟ್ ಮಾರಿದೀವಿ ಅಂತ ಹೇಳಿ. ಪ್ರೊಡ್ಯೂಸ್ ಮಾಡಿರೋದು ಮಾತ್ರ 20,000 ಯೂನಿಟ್ಸ್. ಇಲ್ಲಿ ಬರೀಬೇಕಾಗುತ್ತೆ ಏನಂತ, ವಿ ಆರ್ ಪ್ರಿಪೇರಿಂಗ್ ಇಟ್ ಫಾರ್ ಹೌ ಮೆನಿ ಯೂನಿಟ್ಸ್, 20,000 ಯೂನಿಟ್ಸ್. ಈಗ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ. ಓಕೆನಾ? ಫಸ್ಟ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ 15,000. ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಎಷ್ಟಪ್ಪ? 15,000. ನೋಡಿ, 15,000 20,000 ಯೂನಿಟ್ ಆದ್ರೆ ಒಂದ್ ಯೂನಿಟ್ ಎಷ್ಟ್ ಆಗುತ್ತೆ? 0.75 ಪರ್ ಯೂನಿಟ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಅಥವಾ ಡೈರೆಕ್ಟ್ ವೇಜಸ್ ಎರಡು ಒಂದೇ, ಕರೆಕ್ಟಾ? ಎಷ್ಟ್ ಆಗ್ಬಿ? 9,000 ಟು 20,000 ಯೂನಿಟ್ಸ್ ಒಂದ್ ಯೂನಿಟ್ ಗೆ 0.45 ಅಂದ್ರೆ 45 paise. ಅಲ್ಲಿಗೆ ಟೋಟಲ್ 24,000 ಅಂಡ್ 1 rupee 20 paise. ಇದನ್ನ ಏನಂತ ಕರಿಬಹುದು? ಪ್ರೈಮ್ ಕಾಸ್ಟ್ ಅಂತ ಕರಿಬಹುದು. ಕರೆಕ್ಟ್ ಏನಪ್ಪ? ಈ ಪ್ರೈಮ್ ಕಾಸ್ಟ್ ಗೆ ನಾವು ಫ್ಯಾಕ್ಟರಿ ಓವರ್ಹೆಡ್ಸ್ ಅಥವಾ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಬೇಕು. ಆದ್ರೆ ಅವನೇನಂತ ಹೇಳಿದಾನೆ, ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಎಕ್ಸ್ಪೆನ್ಸಸ್ ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಫ್ಯಾಕ್ಟರಿ ನಲ್ಲಿ ಮಷೀನ್ ಇದೆ, ಆ ಮಷೀನು 900 ಗಂಟೆ ಕೆಲಸ ಮಾಡಿಸಿದೀವಿ ಅಂದ್ರೆ ಒಂದ್ ಗಂಟೆ ಮಷೀನ್ ರನ್ ಆದ್ರೆ 5 rupees ಖರ್ಚಾಗುತ್ತೆ. ಹಾಗಾದ್ರೆ ಫ್ಯಾಕ್ಟರಿನಲ್ಲಿ ನಮಗೆ 4,500 rupees ಖರ್ಚಾಗಿರುತ್ತೆ. 4,500 20,000 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದ್ ಯೂನಿಟ್ ಎಷ್ಟು ಆಗುತ್ತೆ? 0.225 2 to 3 ಅಂತ ಅನ್ಕೋ. ಈಗ ಬರೋದನ್ನ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್, ಕರೆಕ್ಟ್ ಏನಪ್ಪ? ಎಷ್ಟಾಯ್ತು? 28,500. ಇದು 1 rupees 43 paise ಬಂತು, ಕರೆಕ್ಟ್? ಇದಕ್ಕೂ ಕೂಡ ನೀಟಾಗಿ ಮಾಡ. ಇದಾದ ನಂತರ ಏನಿದೆಯಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಇದು ವರ್ಕ್ಸ್ ಕಾಸ್ಟ್ ಮೇಲೆ 20% ಅಷ್ಟು ಆಗಿದೆಯ. ಹಾಗಾದ್ರೆ ನಮಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ಸ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತೆ? 20% ಆನ್ ವರ್ಕ್ಸ್ ಕಾಸ್ಟ್ 5,700. ನೋಡಿ, 28,500 ಮೇಲೆ 20% 5,700. ಇದು 20,000 ಯೂನಿಟ್ಸ್ ಆದ್ರೆ ಒನ್ ಯೂನಿಟ್ ಗೆ ಡಿವೈಡ್ ಮಾಡಿ 0.285 ಮಾಡಿ ಹಂಗಾದ್ರೆ. ಓಕೆನಾ? ಈಗ 34,200 1.72. ಇದನ್ನ ನಾನು ಏನಂತ ಕರಿಬಹುದು? ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೆಲ್ಲಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅಂತೂ ಕೊಟ್ಟಿರೋ ತರ ಕಾಣಿಸ್ತಾ ಇಲ್ಲ. ಇಲ್ಲ ಸರ್. ಯಾಕೆ ಅಂದ್ರೆ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್ ಹಾಕಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕೊಟ್ಟಿಲ್ಲ, ಆದ್ರೆ ನಾವು ಕಂಡುಹಿಡಿಬೇಕು. ಯಾಕೆ ಅಂದ್ರೆ 20,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದೀವಿ, ಮಾರಿರೋದು ಮಾತ್ರ ಬರೀ 18,000 ಯೂನಿಟ್ಸ್. ಹಾಗಾದ್ರೆ ಇನ್ನು ಎಷ್ಟು? 2,000 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಆಗಿ ಉಳಿಯುತ್ತೆ. ಹಾಗಾದ್ರೆ ಈ 2,000 ಯೂನಿಟ್ಸ್ ನ 1 rupee 72 paise ಲೆಕ್ಕದಲ್ಲಿ 3,440 ರುಪೀಸ್ ಬರುತ್ತೆ.
ಈಗ ಮೈನಸ್ ಮಾಡಿದ್ರೆ 30,760 ಇದು 1.72 ಹಾಗೆ ಬರುತ್ತೆ. ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಡ್ ಮಾಡಿ ಕೊಟ್ಟಿದಾನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನ ಏನಂತ ಹೇಳಿದಾನೆ? ಸೆಲ್ಲಿಂಗ್ ಓವರ್ ಹೆಡ್ ಇಸ್ 50 paise ಪರ್ ಯೂನಿಟ್ ಸೋಲ್ಡ್. ಅವನು ಹೇಳಿದಾನೆ ಪರ್ ಯೂನಿಟ್ ಸೋಲ್ಡ್. ಅವನು ಸೋಲ್ಡ್ ಅಂತ ಹೇಳಿಲ್ಲ ಅಂದ್ರೆ ಸೇಲ್ ಮಾಡಿರೋದ್ರ ಮೇಲೆ 50 paise. ಒಟ್ಟು ಎಷ್ಟು ಯೂನಿಟ್ ಸೇಲ್ ಮಾಡಿದೀವಿ? 18,000 ಯೂನಿಟ್ ಸೇಲ್ ಮಾಡಿದೀವಿ. ಒಂದ್ ಯೂನಿಟ್ ಗೆ 50 paise 9,000 ಆಯ್ತು. ಕರೆಕ್ಟ್ ಪರ್ ಯೂನಿಟ್ ಕೂಡ 50 paise ಆಯ್ತು. ಕರೆಕ್ಟ್ ಏನಪ್ಪ ಬರೋದನ್ನ ನಾನು ಟೋಟಲ್ ಕಾಸ್ಟ್ ಅಂತ ಹೇಳ್ತೀನಿ. 39,760 2.22 ಕರೆಕ್ಟ್ ಏನಪ್ಪ ಪ್ರಾಫಿಟ್ ಎಷ್ಟು ಬಂದಿದೆ ಗೊತ್ತಿಲ್ಲ. ಗೊತ್ತಿದೆಯಾ ನಿಮ್ಗೆ? ಸೇಲ್ಸ್ ಎಷ್ಟಕ್ಕೆ ಮಾಡಿದಂತೆ? 18,000 ಯೂನಿಟ್. ಒಂದ್ ಯೂನಿಟ್ 4 rupees ಪ್ರಕಾರ 72,000 ಮಾರಿದ್ವಿ. ಹೌದಾ? 4 rupees ಮಾರಿದ್ವಿ ಒಂದ್ ಯೂನಿಟ್. ಕರೆಕ್ಟ್ ಏನಪ್ಪ? ಎರಡು ಕೊಟ್ಟಿದ್ದಾರೆ. ಕರೆಕ್ಟ್. ಹಾಗಾದ್ರೆ 72,000 ಇದು ಹೋದ್ರೆ 8, 2, 10, 1, 2, 3, 32,240 ಹಾಗೆ ಇಲ್ಲಿ 8, 7, 3, 1, 4 1 rupee 70 paise. ಕರೆಕ್ಟ್ ಏನಪ್ಪ ಇದು ಬಿಸಿಯು 2022 5 marks ಕೊಸ್ಟನ್. ಎಷ್ಟು ಮಾರ್ಕ್ಸ್ ಇದು? 5 marks ನೋಡಿ. ಇದೇ ತರ ಕ್ವಶನ್ ಎನ್ಇಪಿ ಸಿಲಬಸ್ ನೋಡಿದ್ರು 2023 ನಲ್ಲಿ 12 marks ಕೇಳಿದ್ದ. ಇದನ್ನ ಏನ್ ಮಾಡಿದ್ದಾನೆ? 5 marks ಕೇಳಿದ್ದ. ಏನು ಮಾಡಕ್ಕ ಇನ್ನೊಂದು ಪಾಯಿಂಟ್ ಹೇಳೋದ್ ಮತ್ತೆ ಇದು ಪ್ರಾಬ್ಲಮ್ ಏನ್ ಮಾಡಿದೀವಿ ಒಂದ್ಮೇಲೆ ಐ ಥಿಂಕ್ ನಿಮ್ಗೆಲ್ರಿಗೂ ಲೈಕ್ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆಲ್ರಿಗೂ ಲೈಕ್ ಆದ್ರೆ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲಾ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಇನ್ನೂ ಒಂದಿದೆ, ಬೆಲ್ ಬಟನ್ ಐಕಾನ್ ನ ಪ್ರೆಸ್ ಮಾಡಬೇಕು. ಯಾಕೆ ಸರ್ ಅಂತ ಹೇಳಿದ್ರೆ ನಂದು ಹೊಸ ಹೊಸ ವಿಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಇರ್ತದೆ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಎಷ್ಟೊಂದ್ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ಆ ಚಾಪ್ಟರ್ ಪ್ರಾಬ್ಲಮ್ ಮಾಡಿ, ಈ ಚಾಪ್ಟರ್ ಪ್ರಾಬ್ಲಮ್ ಮಾಡಿ ಅಂತ. ಯಾಕೆ ಅಂದ್ರೆ ಅವ್ರು ಬೆಲ್ ಬಟನ್ ಪ್ರೆಸ್ ಮಾಡಿರಲ್ಲ, ಅವ್ರಿಗೆ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಬರಲ್ಲ. ದಯವಿಟ್ಟು ನೀವೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೋ ದಟ್ ನಿಮ್ಗೆ ಹೊಸ ಯಾವ್ಯಾವ ವಿಡಿಯೋಸ್ ರಿಲೀಸ್ ಆಗುತ್ತೆ ಅದೆಲ್ಲ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ. ನಿಮ್ದ ಅಲ್ವಾ ಅಂತ ಚೆಕ್ ಮಾಡಿ, ನಿಮ್ದಾಗಿದ್ರೆ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.